समस्त ಕನ್ನಡಿಗರಿಗೆ ನಮಸ್ಕಾರಗಳು ನಾನು ಶ್ರೀನಿವಾಸ್ ಫ್ರಮ್ ಟೀಮ್ ಏಕಲವ್ಯ ಸ್ನೇಹಿತರೆ ಭಾರತ ಭಾರತದಲ್ಲಿ ಇರತಕ್ಕಂತ ಒಂದು ಜನರು ಅರ್ಧದಷ್ಟು ಜನ ಸುಮಾರು 50ರಷ್ಟು ಜನ ಬಡತನದಲ್ಲೇ ಬಂದಿದ್ದಾರೆ ಇವರು ಕಷ್ಟಕಾಲದಲ್ಲಿ ಹಣವನ್ನ ಕೂಡಿಟ್ಟಿರೋದಿಲ್ಲ ಮದುವೆ ಮುಂಜಿ ಅಂತ ಹೇಳಿ ಖರ್ಚು ಮಾಡಿರ್ತಾರೆ ಏನಾದರೂ ತುರ್ತು ಪರಿಸ್ಥಿತಿಯಲ್ಲಿ ಹಣ ಬೇಕು ಅಂದ್ರೆ ಲೇವಾದೇವಿ ಮಾಡತಕ್ಕಂತ ಅಂದ್ರೆ ಬಡ್ಡಿಯನ್ನ ಕೊಡತಕ್ಕಂತ ಜನರ ಬಳಿ ಸಾಲವನ್ನ ಮಾಡ್ತಾರೆ ಅಲ್ಲಿ ಅಸಲನ್ನ ತೆಗೆದುಕೊಂಡ ನಂತರ ಬಡ್ಡಿಯನ್ನ ಕಟ್ಟೋದಿಕ್ಕೆ ಅಂದ್ರೆ ಯಥೇಚ್ಛ ಬಡ್ಡಿಯನ್ನ ಕಟ್ಟೋದಿಕ್ಕೆ ಬಹಳ ತೊಂದರೆಯನ್ನು ಅನುಭವಿಸುತ್ತಾರೆ ಹಾಗಾದ್ರೆ ಬ್ಯಾಂಕ್ ನಲ್ಲಿ ತಾಂಡ್ರೆ ಬಹಳ ಸುಲಭನ ಅಂದ್ರೆ ಯಾವ ಬ್ಯಾಂಕ್ ಗಳಲ್ಲಿ ಎಷ್ಟು ಬಡ್ಡಿ ವಿಧಿಸುತ್ತೆ ಹೆಚ್ಚು ಬಡ್ಡಿ ದರ ವಿಧಿಸತಕ್ಕಂತ ಬ್ಯಾಂಕ್ ಗಳಾವು ಕಡಿಮೆ ಬಡ್ಡಿ ದರ ವಿಧಿಸತಕ್ಕಂತ ಬ್ಯಾಂಕ್ ಗಳಾವು ಯಾವ ಯಾವ ಬ್ಯಾಂಕ್ ಗಳಲ್ಲಿ ಎಷ್ಟೆಷ್ಟು ಬಡ್ಡಿ ದರಗಳನ್ನ ಈ ಒಂದು ವೈಯಕ್ತಿಕ ಸಾಲಕ್ಕೆ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನ ನಿಮಗೆ ಕೊಡುವ ಮುನ್ನ ನೀವು ಈ ವಿಡಿಯೋವನ್ನ ಪೂರ್ತಿ ನೋಡಿ ಇದುವರೆಗೂ ಯಾರು ಟೀಮ್ ಏಕಲವ್ಯ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ನೋಡ್ತಾ ನೀವು ಸಹಾಯ ಸ್ನೇಹಿತರೆ ಸರ್ಕಾರಿ ಸ್ವಾಮ್ಯದ ಅಥವಾ ಖಾಸಗಿ ಬ್ಯಾಂಕ್ ಗಳ ಪೈಕಿ ನೀವು ಯಾವುದಾದರೂ ವೈಯಕ್ತಿಕ ಲೋನ್ ಅನ್ನು ಪಡೆಯಬೇಕು ಅನ್ನೋ ಒಂದು ಆಸಕ್ತಿ ನಿಮಗೆ ಇದೆಯಾ ಯಾವ ಬ್ಯಾಂಕ್ ಗಳಲ್ಲಿ ಕಡಿಮೆ ಬಡ್ಡಿಯನ್ನು ವಿಧಿಸುತ್ತೆ ಅನ್ನೋ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 5 ಲಕ್ಷ ರೂಪಾಯಿ ಸಾಲ 5 ವರ್ಷ ಅವಧಿಗೆ ಸಿಗೋದಾದರೆ ಆ ಒಂದು ಬ್ಯಾಂಕ್ ಗಳಲ್ಲಿ 8.9% ವಾರ್ಷಿಕ ಬಡ್ಡಿ ದರ ನಿಮಗೆ ಸಿಗುತ್ತೆ ಆನಂತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ 8.95% ಬಡ್ಡಿ ದರ ನಿಮಗೆ ಸಿಗಲಿದೆ ಸಾಮಾನ್ಯವಾಗಿ ಪರ್ಸನಲ್ ಲೋನಿನ ಮೇಲೆ ಅಂದ್ರೆ ವೈಯಕ್ತಿಕ ಲೋನಿನ ಮೇಲೆ ಹೆಚ್ಚು ಬಡ್ಡಿಯನ್ನ ವಿಧಿಸುತ್ತಾರೆ ಏಕೆಂದರೆ ಅದಕ್ಕಾಗಿ ನಾವು ಯಾವುದೇ ಒಂದು ಶೂರಿಟಿಯನ್ನ ಇಡಬೇಕಾಗಿಲ್ಲ ಇಂತಹ ಸಾಲವನ್ನ ಆನ್ ಸೆಕ್ಯೂರ್ಡ್ ಲೋನ್ ಅಂತಾನೆ ಕರೀತಾರೆ ಒಂದು ವೇಳೆ ಉಳಿದ ಯಾವ ಸೆಕ್ಯೂರ್ಡ್ ಸಾಲವೂ ದೊರೆಯುವುದೇ ಇಲ್ಲ ಇದೇ ಅಂತಿಮ ಆಯ್ಕೆ ಇದಕ್ಕಿಂತ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಸಿಗೋದಿಲ್ಲ ಅಂತಾದ್ರೆ ನೀವು ವೈಯಕ್ತಿಕ ಲೋನ್ ಅನ್ನು ಪಡೆದುಕೊಳ್ಳಬಹುದು ಹಾಗಾದರೆ ಈ ಒಂದು 10 ಬ್ಯಾಂಕ್ ಗಳಲ್ಲಿ ವೈಯಕ್ತಿಕ ಲೋನ್ ನ ವಾರ್ಷಿಕ ಬಡ್ಡಿ ದರ ಹೇಗಿದೆ ಅನ್ನೋ ಒಂದು ಮಾಹಿತಿಯನ್ನ ನಿಮಗೆ ಕೊಡುತ್ತೇನೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಬಡ್ಡಿ ದರ 8.90% ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಶೇಕಡ 8.95 ಅದು ಬಡ್ಡಿ ದರವನ್ನ ವಿಧಿಸುತ್ತದೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಶೇಕಡ 8.95 ಬಡ್ಡಿ ದರವನ್ನ ವಿಧಿಸುತ್ತದೆ ಇವೆಲ್ಲ ಹೇಳ್ತಾ ಇರೋದು ವಾರ್ಷಿಕವಾಗಿ ಇಂಡಿಯನ್ ಬ್ಯಾಂಕ್ 9.05% ಬಡ್ಡಿ ದರವನ್ನ ವಿಧಿಸುತ್ತದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ 9.55% ಅನ್ನ ಬಡ್ಡಿ ದರವನ್ನ ವಾರ್ಷಿಕವಾಗಿ ವಿಧಿಸುತ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಶೇಕಡ 9.60% ಬಡ್ಡಿ ದರವನ್ನ ವಾರ್ಷಿಕವಾಗಿ ವಿಧಿಸುತ್ತದೆ ಯುಕೋ ಬ್ಯಾಂಕ್ 10.05% ಅನ್ನ ಬಡ್ಡಿ ದರವನ್ನ ವಿಧಿಸುತ್ತದೆ ಬ್ಯಾಂಕ್ ಆಫ್ ಬರೋಡಾ ಇದು 10.1 ಬಡ್ಡಿ ದರವನ್ನ ವಾರ್ಷಿಕವಾಗಿ ವಿಧಿಸುತ್ತದೆ ಫೆಡರಲ್ ಬ್ಯಾಂಕ್ 10.49% ಬಡ್ಡಿ ದರವನ್ನ ವಿಧಿಸುತ್ತದೆ ಇನ್ನು ಕೊನೆಯದಾಗಿ HDFC ಬ್ಯಾಂಕ್ 10.75 ಬಡ್ಡಿ ದರವನ್ನ ವಾರ್ಷಿಕವಾಗಿ ವಿಧಿಸುತ್ತದೆ ಈ 10 ಬ್ಯಾಂಕ್ ಗಳಲ್ಲಿ ಯಾವುದು ನಿಮಗೆ ಕಡಿಮೆ ಬಡ್ಡಿ ದರ ಅನ್ಸುತ್ತೋ ಆ ಒಂದು ಬ್ಯಾಂಕ್ ಗಳಲ್ಲಿ ನೀವು ವೈಯಕ್ತಿಕ ಲೋನ್ ಅನ್ನು ಪಡೆಯಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಈ ಟೀಮ್ ಏಕಲವ್ಯ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ